ಮಹಾರಾಷ್ಟ್ರದ ಸಂಪುಟ ನಿರ್ಣಯ ಕರ್ನಾಟಕ ಗಡಿ ಭಾಗದ ಜನರಿಗೆ ಆರೋಗ್ಯ ಕೊಡುವಂತದ್ದು ಕನ್ನಡ ಗಡಿ ಈಚೆ ಕೊಡುವಂತದ್ದು ಅಕ್ಷಮ ಅಪರಾಧ ನಾನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಇಚ್ಛೆಪಡ್ತೇನೆ ಸನ್ಮಾನ್ಯ ಗೃಹ ಸಚಿವರಂತ ಅಮಿತ್ ಶಾ ಅವರ ಜೊತೆಗೆ ಮಾತನಾಡಿದಾಗ ಸುಪ್ರೀಂ ಕೋರ್ಟಿನ ಆದೇಶ ಬರುವವರೆಗೂ ಕಾಯಬೇಕು ಯಾವುದೇ ಪ್ರಚೋದನೆ ಆಗಬಾರದು ಅಂತ ಏನಿತ್ತು ಅದರ ಉಲ್ಲಂಘನೆ ಆಗಿದೆ ಹೀಗಾಗಿ ಕೂಡಲೇ ಆಜ್ಞೆಯನ್ನು ಹಿಂದೆ ತೆಗೆದುಕೋಬೇಕು ಈ ವಿಚಾರವನ್ನು ಗೃಹ ಸಚಿವರು ಕೂಡ ನಾನು ತರ್ತಾ ಇದ್ದೇನೆ ಇನ್ನೊಂದು ಮಾತು ಈ ತರದ ಯೋಜನೆಗಳನ್ನು ನಾವು ಕೂಡ ಪ್ರಕಟಣೆ ಮಾಡಬಹುದು ಹಲವಾರು ತಾಲ್ಲೂಕುಗಳು ಹಲವಾರು ಗ್ರಾಮ ಪಂಚಾಯತಿಗಳು ಈಗಾಗಲೇ ನಿರ್ಣಯ ಮಾಡಿದವೆ ಮಹಾರಾಷ್ಟ್ರದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಕರ್ನಾಟಕಕ್ಕೆ ಬರಬೇಕು ಅಂತ ಇಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಮಹಾರಾಷ್ಟ್ರ ಗವರ್ಮೆಂಟ್ ಬಹಳ ಜವಾಬ್ದಾರಿಯಿಂದ ನಡೆಕೋಬೇಕು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅವರ ಸಚಿವ ಸಂಪುಟದ ನಿರ್ಣಯವನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎರಡನೇದು ನಮ್ಮ ಕೆಪಿಟಿಸಿಎಲ್ ಎಸ್ಕಾಂ ನೌಕರರು ವೇ ರಿವಿಷನ್ ಡಿಮಾಂಡ್ ಮಾಡಿದರು ನಮ್ಮ ಮಂತ್ರಿಗಳು ಮತ್ತು ಅವರು ಸುದೀರ್ಘವಾಗಿ ಎರಡು ಮೂರು ದಿವಸ ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅವರಿಗೆ 20% ವೇ ರಿವಿಷನ್ ಮಾಡೋದಕ್ಕೆ ನಾನು ಒಪ್ಪಿಕೊಂಡಿದ್ದೀನಿ ಇವತ್ತು ಆಜ್ಞೆಯನ್ನು ಹೊಂಡಿಸ್ತಾ ಇದ್ದೀನಿ ಎರಡನೇದಾಗಿ ಟ್ರಾನ್ಸ್ಪೋರ್ಟ್ ಇಲಾಖೆಯ ನೌಕರರು ಮೂರ್ನಾಲ್ಕು ವರ್ಷದಿಂದ ಆಗಿಲ್ಲ ಅದಾಗಬೇಕು ಅಂತ ಬೇಡಿಕೆ ಇತ್ತು ಅದು ಕೂಡ ನಮ್ಮ ಸಚಿವರು ರಾಮ್ಲು ಅವರು ಮತ್ತು ಅಧಿಕಾರಿಗಳು ಎರಡು ಮೂರು ಸುತ್ತಿನ ಚರ್ಚೆ ಆದಮೇಲೆ ಅವರಿಗೆ 15% ವೇಜ್ ರಿಜನ್ ಕೊಡಬೇಕು ಅಂತ ನಾವು ತಿರುಗಿ 15% ಹೆಚ್ಚಿಗೆ ಕೊಡಬೇಕಂತ ತೀರ್ಮಾನವನ್ನು ಮಾಡಿದ್ದೀನಿ ಇವೆರಡು ಆಜ್ಞೆ ಇವತ್ತು ಹೊರಡ್ತದೆ ಈಗ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಈ ಥರದ ಅಲ್ಲಲ್ಲಿ ಆಗ್ತಾ ಇದೆ ಅದಕ್ಕೆ ನಾನು PCCF ಅವರೆಲ್ಲ ಹೇಳಿದ್ದೀನಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಲ್ಲಿ ಅದಕ್ಕೆ ಪೂರ್ವವಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಕಾಡ್ಗಿಚ್ಚು ಹರಡದಂತೆ ಕೆಲವು ಕ್ರಮಗಳನ್ನು ತಂದೇ ಆದಂಥ ಕ್ರಮಗಳಿದೆ ತಾಂತ್ರಿಕ ಕ್ರಮಗಳು ಅವುಗಳನ್ನು ತೆಗೆಯೋದಕ್ಕೆ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತು ಎಲ್ಲಿವರೆಗೂ ಏನು ಕಾಡ್ಗಿಚ್ಚಾಗಿದೆ ಅಲ್ಲಿ ನನ್ಸೋದ್ರಲ್ಲಿ ನಮ್ಮವರೆಲ್ಲರೂ ಕೂಡ ಯಶಸ್ವಿಯಾಗಿದೆ ನೋಡಿ ನೋಡಿ ನ್ಯಾಷನಲ್ ಹೈವೇ ಬರೋಕ್ಕಿಂತ ಮುಂಚೆ ಇದು ಟೋಲ್ ಅಂತೂ ಎಲ್ಲರಿಗೂ ಗೊತ್ತಿದೆ ಜನಸಾಮಾನ್ಯರಲ್ಲ ಇದು ರಾಜಕೀಕರಣ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ DK ಶಿವಕುಮಾರ್ ಅವರು ಅವ್ರು ಬಳಸುವಂಥ ಭಾಷೆ ಅವ್ರು ನಡ್ಕೊಂಡಿರುವಂಥ ರೀತಿ ಯಾವುದೇ ಕನ್ನಡಿಗರಿಗೆ ಶೋಭೆ ತರುವಂಥದ್ದಲ್ಲ ಹೀಗಾಗಿ ನಾವು ಕಾನೂನು ಪ್ರಕಾರ ಏನಿದೆ ಅದನ್ನು ನಾವು ಮಾಡ್ತೇವೆ ಕಾನೂನು ಬಿಟ್ಟಂತೂ ಮಾಡೋದಿಲ್ಲ ಭಾಳಷ್ಟು ಸರ್ವಿಸ್ಗಳು ಸರ್ವಿಸ್ ರೋಡಲ್ಲೇ ಬಿಟ್ಟಿದ್ದೀವಿ ಅಲ್ಲೆಲ್ಲೂ ಟೋಲ್ ಇಲ್ಲ ವಿನಾಕಾರಣ ರಾಜಕಾರಣ ಆಗ್ತಾಯಿದೆ ಅಷ್ಟೇ